ಇವತ್ತು ಅದ್ದುನಿಯಾ ಯೋಗಿ ಅವರ ಬರ್ತ್ಡೇ, ಈ ಬರ್ತ್ಡೇ ಸಂಭ್ರಮದಲ್ಲಿ ನಮ್ಮ ಮಾತಿಗೆ ಸಿಕ್ಕಿದ್ದಾರೆ. ಅವರ ಮನೆಯಲ್ಲಿ ಇದ್ದೀವಿ. ಮೊದಲಿಗೆ ಹ್ಯಾಪಿ ಬರ್ತ್ಡೇ. ಪ್ರತಿ ವರ್ಷ ಇದೇ ತರ ಒಂದು ಸಂಭ್ರಮ. ಹೋದ ವರ್ಷ ಗಂಗನಾಗಿ ಈ ಸಂಭ್ರಮಕ್ಕೆ ಜನ ಎಲ್ಲ ಸಾಕ್ಷಿಯಾಗಿರು. ಈ ಸರಿ ರೋಜಿಗೆ ಈ ಮಟ್ಟದ ಒಂದು ಏನು ಜನ ಸೇರ್ಕೊಂಡ್ಬಂದಿದ್ದಾರೆ. ಸಿನಿಮಾದ ಪೋಸ್ಟರ್ ನೋಡಿದ ತಕ್ಷಣ ತುಂಬಾ ಇಷ್ಟಪಟ್ಟು ಮಾತಾಡಿದ್ದಾರೆ. ಈ ವರ್ಷದ ಬರ್ಡೇ ಸಂಭ್ರಮಕ್ಕೆ ಇದೊಂದು ಮತ್ತೊಂದು ಆ್ಯಡ್ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಲಾಸ್ಟ್ ಇಯರ್ ಗಂಗಾ ಪೋಸ್ಟರ್ ರಿಲೀಸ್ ಮಾಡಿದ್ವಿ, ಈಗ ರೋಜಿದು ಎಲ್ಲರೂ ತುಂಬಾ ಇಷ್ಟಪಡ್ತಾ ಇದಾರೆ. ತುಂಬಾ ಖುಷಿಯಾಗಿದ್ದಾರೆ ಪೋಸ್ಟರ್ ನೋಡಿ. ಆಕ್ಚುಲಿ ಟೀಸರ್ ಪ್ಲಾನ್ ಮಾಡಿದ್ವಿ, ಬಟ್ ನಾವು ಅನ್ಕೊಂಡಂಗ ಆ ಟೈಮ್ ಆಗ್ಲಿಲ್ಲ, ಹಂಗಾಗಿ ಪೋಸ್ಟರ್ ಲಾಂಚ್ ಮಾಡಿದ್ವಿ. ತುಂಬಾ ಮಜಾ ಇದೆ, ಖುಷಿ ಆಗ್ತದೆ. 50ನೇ ಸಿನಿಮಾ ನಂಬರ್ ಕೇಳಕ್ಕೆ ಮಜಾ, ನನಗೆ ಆಶ್ಚರ್ಯ ಆಗುತ್ತೆ 50 ಸಿನಿಮಾ ಆಗೋಯ್ತು ಅಂತ. ಬಿಕಾಸ್ ನನಗೆ ಅಂದ್ರೆ ನಾನು ಯಾವ ಲೆಕ್ಕ ಆಗ್ತಾ ಇರಲಿಲ್ಲ ಸಿನಿಮಾ ಅಂತ. ಫಾಸ್ಟ್ ಆಗಷ್ಟು ಸಿನಿಮಾ ಮುಗಿಸಿರೋದು ಖುಷಿ ನನಗೆ. ಮಗಳೇ ಮಗಳ ಕಡೆಯಿಂದ ಬರ್ಡೇಗೆ ಏನು ಗಿಫ್ಟ್ ಏನು ಗಿಫ್ಟ್ ಸರ್? ತಪ್ಕೊಂಡು ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿದ್ರೆ ಸಾಕಲ್ಲ. ಓಕೆ, ಒಂದೇನು ಮುದ್ದು ಕೊಟ್ಲು. ಓಕೆ ಸಾಕು ಅಷ್ಟೇ. ಶ್ರೀನಿಕ, ಇವತ್ತು ಪಪ್ಪ ಬರ್ಡೇ ಅಂತೆ, ನಿಜನಾ? ಹೌದಾ, ವಿಶ್ ಮಾಡು. ಮತ್ತೆ ವಿಶ್ ಮಾಡು. ಏನಂತ ಕರೆಯೋದು ಪಪ್ಪಗೆ? ಏನಂತ ಕರೆಯೋದು? ಇನ್ನು ಸಿನಿಮಾ ವರ್ಕ್ ಅಂತ ಬರೋದು ರೋಜ್ ಎಲ್ಲಿ ತನಕ ಸ್ಟಾರ್ಟ್ ಆಗಿದೆ? ಫಸ್ಟ್ ಶೆಡ್ಯೂಲ್ ಮುಗಿಸ್ಕೊ ಬಂದಿರ ಅಂತ ಸುದ್ದಿ ಬರ್ತಾ ಇಲ್ಲ. ಟೀಸರ್ ಶೂಟ್ ಮಾಡಿದ್ವಿ, ಅದೇ ಟೀಸರ್ ಆಕ್ಚುಲಿ ಒಂದು ವಾರ ಶೂಟ್ ಮಾಡಿದ್ವಿ. ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅನ್ನೋ ಐಡಿಯಾ ಆಯ್ತು, ಅದನ್ನ ಹಂಗೆ ಮಾಡಿದ್ರು. ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ಟೀಸರ್ನ ಲಾಂಚ್ ಮಾಡ್ತೀವಿ, ಆ್ಯಂಡ್ ಇನ್ನೊಂದುವರೆ 2 ತಿಂಗಳಲ್ಲಿ ಫುಲ್ ಕಂಪ್ಲೀಟ್ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಬಿಕಾಸ್ ಒಂದಷ್ಟು ಡೈಲಾಗ್ ವರ್ಕ್ಗಳು ಎಲ್ಲ ಸ್ಕ್ರೀನ್ ಪ್ಲೇ ಎಲ್ಲ ನಡೀತಾ ಇದೆ ಕೆಲಸ. ಅದಕ್ಕೋಸ್ಕರ ಸ್ಟಾರ್ಟ್ ಮಾಡ್ತಿದ್ದೀವಿ. ನಾನು ಇನ್ನೊಂದು 10 ಕೆಜಿ ದಪ್ಪ ಆಗಬೇಕು. ಬರ್ಡೇ ಎಲ್ಲ ಮುಗಿದ ಮೇಲೆ ಸ್ಟಾರ್ಟ್ ಮಾಡೋಣ ಜಿಮ್ ಅಂತ ಈಗ ಸ್ಟಾರ್ಟ್ ಮಾಡ್ತಿದ್ದೆ. ಬರ್ಡೇ ಸಂಭ್ರಮಕ್ಕೆ ಒಂದು ಥೀಮ್ ಪೋಸ್ಟರ್ನ ಬಿಟ್ಟಿದ್ದಾರೆ, ಅದೇ ಥರ ಇರುತ್ತಲ್ಲ ಲುಕ್ ಎಲ್ಲ, ಜುಬ ಪೈಜಾಮ ನತ್ತೆಲ್ಲ ಹಾಕೊಂಡು ಮುಗುತ್ತಿಲ್ಲ? ಖಂಡಿತವಾಗ್ಲೂ ಹಂಗೆ ಇದೆ. ಮೂಗುಗೆ ಅದೊಂದು ನೋಸ್ ರಿಂಗ್ ಹಾಕಿ, ಇನ್ನ ದಾಡಿ ಬೇರೆ ಇದೆ, ಒಂದು ಮಜಾ ಇದೆ. ಒರಿಜಿನಲ್ ಲುಕ್ ಕರೆಕ್ಟ್ ಆಗಿ ರಿವೀಲ್ ಮಾಡಿದಾಗ ಸಕ್ಕತ್ ಇಷ್ಟ ಆಗುತ್ತೆ. ಡೆಫಿನೆಟ್ ಆಗ ಅಂದ್ರೆ ನಾನು ಇವತ್ತವರೆಗೂ ಆ ತರದ ಒಂದು ಪಾತ್ರ ಮಾಡಿಲ್ಲ. ಒಂದು ಕಂಪ್ಲೀಟ್ ಬೇರೆನೆ ಒಂದು ವಿಷನ್ ಇರುತ್ತೆ ಕ್ಯಾರೆಕ್ಟರ್. ಈ ತರ ಲುಕ್ ಮತ್ತೆ ನಿಮ್ಮ ಒಂದು ಪಾತ್ರವನ್ನು ನೋಡ್ತಿದ್ರೆ, ಈಗ ಸೌತ್ ಮತ್ತೆ ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ನಡೀತಾ ಇದೆ ಈ ತರ ಮಾರ್ವೆಲ್ಸ್ ತರ ಈ ಕೊಲಾಬ್ರೇಷನ್ ಸಿನಿಮಾಗಳು ಕಂಟೆಂಟ್ಗಳು ಆ ಥರ ಬರ್ತಾ ಇದೆ. ಈಗ ಲಿಯೋ ಆಗಿರ್ಬೋದು, ಒಂದು ಸಿನಿಮಾ ವಿಕ್ರಮ್ ಆಗಿರ್ಬೋದು, ಆ ಥರದ ಒಂದಾರು ಜಾನರ್ ಆದರೆ ಇದು ಯಾರೆಲ್ಲ ನಟರ ಜೊತೆ ಆ ಯೋಗ್ಯವರು ಮಾಡ್ಬೇಕಂತ ಆಸೆ ಕನ್ನಡದಲ್ಲಿ? ಭಾರಿ ಆಸೆ ಇದೆ ನನ್ಗೆ, ಎಲ್ಲರ ಜೊತೆ ಆಕ್ಟ್ ಮಾಡ್ಬೇಕು ಅನ್ನೋ ಆಸೆ ಇದೆ. ಇವಾಗ ಕೇಳಿದ್ರು ಡಿ ಬಾಸ್ ಜೊತೆ ಯಾವಾಗ ಸಿನಿಮಾ ಮಾಡ್ತಿದ್ರ ಅಂತ, ಅವ್ರ ಜೊತೆ ಮಾಡ್ಬೇಕು ಸಾಧ್ಯ ಆದ್ರೆ. ಅದ್ರಲ್ಲೇ ಎಲ್ಲರೂ ಇದ್ರು ಮಜಾ ಇರುತ್ತೆ, ನಾನು ಅದ್ರಲ್ಲಿ ಇದ್ರೆ ನನಗ್ ಖುಷಿ ಆಗತ್ತೆ. ಸೊ ಅಂದ್ರೆ ಒಂದ್ ಮಜಾನೇ ಬೇರೆ ಇರುತ್ತಲ್ಲ ಎಲ್ರು ಸೇರಿ ಮಾಡೋದು ಎಲ್ಲ ಒಂದ್ ಕಡೆ. ಆ ತರದ ಸಿನಿಮಾಗಳು ಈಗಿನ ಒಂದು ನಮ್ಮ ಇಂಡಸ್ಟ್ರಿ ಬೆಳೀತಾ ಇದೆಯಲ್ಲ, ಈ ವೇಗಕ್ಕೊಂದು ಆ ತರದ ಒಂದು ಸಿನಿಮಾ ಬೇಕನ್ನಿಸ್ತಾ ಇದೆಯಾ? ಅಂದ್ರೆ ಎಲ್ಲ ಕೊಲಾಬರೇಟ್ ಮಾಡ್ಬೇಕು, ಮಾಡದ್ದು ತುಂಬಾ ಒಳ್ಳೇದಾನೆ. ಮುಂಚೆ ಎಲ್ಲ ಸಾಕಷ್ಟು ಸಿನಿಮಾಗಳು ಬಂದಿದಾವೆ, ಎಲ್ಲ ಜೊತೆ ಜೊತೆ ಆಕ್ಟ್ ಮಾಡಿದ್ದಾರೆ. ಈಗಲೂ ಮಾಡ್ತಾ ಇರಬೇಕು, ಮಾಡೋದ್ರ ನನಗ್ ಭಾರಿ ಆಸೆ ಇದೆ. ಅಂದ್ರೆ ಎಲ್ರ ಜೊತೆಲೂ ಆಕ್ಟ್ ಮಾಡಬೇಕು, ಹೊಸ ವಿಷಯಗಳು ತಿಳ್ಕೊತಾ ಇರ್ತೀವಿ, ಕಲಿತಾ ಇರ್ತೀವಿ, ಆಗತ್ತೆ. ಒಂದ್ ಒಳ್ಳೆ ಬೆಳವಣಿಗೆ ಅದು, ಆಕ್ಟ್ ಮಾಡೋ ಇಂಡಸ್ಟ್ರಿಗೂ ತುಂಬಾ ಒಳ್ಳೇದಾಗತ್ತೆ. ಒಳ್ಳೆ ವಿಷಯನೇ ಅದು, ಮಾಡಬೇಕು. ಇವಾಗ ಮೋಸ್ಟ್ ನಾನು ಅದನ್ನು ಇನ್ನೊಂದು ಸಿನಿಮಾ ಆಕ್ಟ್ ಮಾಡ್ತೀವಿ ನೆಕ್ಸ್ಟ್, ಎಲ್ಲ ಪ್ಲಾನಿಂಗ್ ಕರೆಕ್ಟ್ ಆಗಿ ಆದ್ರೆ ಮಾಡಿದ್ವಿ ಅಂದ್ರೆ ಹೇಳ್ತಾರೆ ಅದು ಆಗ್ಬೇಕಲ್ಲ, ಆದ್ರೆ ಖಂಡಿತವಾಗ್ಲೂ ಮಾಡ್ತೀವಿ. ಅಂದ್ರೆ ಗೆಳೆಯರೆಲ್ಲ ಒಟ್ಟಿಗೆ ಸೇರ್ಬೋದಾಗಿದ್ರೆ ಒಂದು ಟೈಮ್ಗೆ ಮಾಡ್ಬೇಕು. ಅದು ಪ್ಲಾನಿಂಗ್ ನಡೀತಾನೆ ಇರುತ್ತೆ, ಒಂದ್ ಒಳ್ಳೆ ಕತೆ ಸಿಕ್ಕಿ ಒಂದೊಳ್ಳೆ ಗ್ರಿಪ್ಪಿಂಗ್ ಆಗಿ ನಮ್ಮ ಕ್ಯಾರೆಕ್ಟರ್ಗಳು ಸಿಕ್ಕಾಕೊಂಡ್ರೆ ಖಂಡಿತವಾಗ್ಲೂ ಮಾಡ್ತೀವಿ, ಎಲ್ಲರೂ ಮಾಡಬೇಕು ಅದು.